ಆರಂಭ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ಏಕ ದೇವರ ನಾಮದಲ್ಲಿ ಉಂಟಾಗ ಆಮೆ. ಹಳೆಯ ಹಾಡು ನಮಗೆ ಬರ್ತವೆ. ಕರ್ತ ನಿನ್ನ ಪ್ರೀತಿಸುವನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು ನನ್ನ ಜೀವದ ಅರಸೆ. ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು ನನ್ನ ಜೀವ ತಾರಸೆ, ನಿನ್ನ ಪ್ರೀತಿಸುವೆನು ನನ್ನ ಜೀವ ತಾರಸೆ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವಿಯೋ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೇ, ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೇ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವಿಯೋ, ನನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವಿಯೋ, ಲೋಕದ ಮೇಲನ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವಿಯೋ, ಲೋಕದ ಮೇಲನ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೆಯೋ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ತಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವಿಯೋ, ತಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವಿಯೋ, ವೇತ ಬಿಟ್ಟು ಕ್ರೋಧೆ ಹೋತು ನನ್ನ ಹಿಂದೆ ಬರುವಿಯೋ, ಸ್ವಾರ್ಥ ಬಿಟ್ಟು ಕ್ರೋಧೆ ಹೋತು ನನ್ನ ಹಿಂದೆ ಬರುವಿಯೋ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನನ್ನನ್ನು ಅರಿವ ಆಶ
ಋಷಿ ವಂದೆ ನಿನ್ನ ಶ್ರೇಷ್ಠ ಆಶೆ ನನ್ನನ್ನು ಅರಿವ ಆಶೆ ವಂದೆ ನಿನ್ನ ಶ್ರೇಷ್ಠ ಆಜ್ಞೆಯೋ ಆಜ್ಞೆ ಪಾಲಿಸಿ ಅದಿನ ಬಡಿ ನನ್ನ ಪ್ರೀತಿಸುವೆಯೋ ಆಜ್ಞೆ ಪಾಲಿಸಿ ಅದಿನ ಪಡಿ ನನ್ನ ಪ್ರೀತಿಸುವೆಯೋ ಕರ್ತ ನಿನ್ನ ಪ್ರೀತಿಸುವೆ ನನ್ನ ಪ್ರಾಣ ಪ್ರಿಯನೆ ಕರ್ತ ನಿನ್ನ ಪ್ರೀತಿಸುವೆ ನನ್ನ ಪ್ರಾಣ ಪ್ರಿಯನೆ ನನ್ನ ಪ್ರಾಣ ಪ್ರಿಯನೆ ನನ್ನ ಹೃದಯ ರಾಜನೆ ನನ್ನ ಪ್ರಾಣ ಪ್ರಿಯನೆ ನನ್ನ ಹೃದಯ ರಾಜನೆ ನಿನ್ನ ಪ್ರೀತಿಸುವೆನು ನನ್ನ ಜೀವದಾರಸೆ ನಿನ್ನ ಪ್ರೀತಿಸುವೆನು ನನ್ನ ಜೀವದಾರಸೆ ಕರ್ತನೆಲ್ಲ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೆ. ಎಷ್ಟೊಂದು ಸಂದೇಶ ಇದರಲ್ಲಿ ಅಡಕವಾಗಿದೆ, ಅದು ನಮ್ಮ ವೈಯಕ್ತಿಕ ಜೀವನಕ್ಕೆ ಅನ್ವಯವಾಗುವಂಥ ಸಂದೇಶಗಳು. ಅಲ್ಲಿ ಅದನ್ನ ಹೇಳಿದ ಕರ್ತ ನಿನ್ನ ಪ್ರೀತಿಸುವನು ನನ್ನ ಪ್ರಾಣ ಪ್ರಿಯನೆ, ನನ್ನ ಪ್ರಾಣ ಪ್ರಿಯನೇ ನನ್ನ ಹೃದಯ ರಾಜನೇ ನಿನ್ನ ಪ್ರೀತಿಸುವೆನು ನನ್ನ ಜೀವದರಸೆ. ಆಮೇಲೆ ದೇವರು ಅವನಿಗೆ ಪ್ರಶ್ನೆ ಆಗ್ತಾನೆ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸಿಯೋ ಅಂತ ಹೇಳ್ತಾನೆ. ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾನೆ. ಆಮೇಲೆ ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸಿಯೋ. ಕೆಲವರಿಗೆ ಚಿನ್ನ ಬೆಳ್ಳಿ ಅಂದರೆ ಭಾಳ ಪ್ರೀತಿ, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನು ಸಂಪಾದಿಸಲಿಕ್ಕೆ ಚಿನ್ನ ಬೆಳ್ಳಿ ಸಂಪಾದನೆಗಾಗಿ ಏನು ಬೇಕಾದರೂ ಮಾಡ್ತಾರೆ, ಯಾವ ಲೆವೆಲ್ಗೂ ಬೇಕಾದರೂ ಇಳಿತಾರೆ. ಚಿನ್ನ ಬೇಕು ಬೆಳ್ಳಿ ಬೇಕು ಅಂತ ಅಂದ್ರೆ ಇಲ್ಲಿ ಆತನ ಕೇಳ್ತಾನೆ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ ಅಂತ ಹೇಳ್ತಾನೆ. ಲೋಕದ ಮೇಲಿನ ಪ್ರೀತಿ ಬಿಟ್ಟು ನನ್ನ ಪ್ರೀತಿಸುವೆಯೋ ಅಂತ ಕೇಳ್ತಾನೆ. ಇದನ್ನು ಯಾರಿಗೆ ಈ ಪ್ರಶ್ನೆ ಹಾಕಿದ ದೇವರು? ಪೇತ್ರನಿಗೆ ಸ್ವಾಮಿ ಹಾಕಿದ ಪ್ರಶ್ನೆ. ಯೋಹಾನ ಸುವಾರ್ತೆಯ ಕಡೆಯ ಸಂಧಿಗೆ ಬರುವಾಗ ಅಲ್ಲಿ ನಾವು ಕಾಣುವಂಥದ್ದು ಯೇಸು ಪೇತ್ರನಿಗೆ ಹಾಕಿದಂಥ ಪ್ರಶ್ನೆ. ಯೋಹಾನ ಸುವಾರ್ತೆಯ ಕಡೆಯ ಸಂಧಿಯಲ್ಲಿ ನಾವು ಇದನ್ನು ನೋಡ್ತೇವೆ. ಈ ಪ್ರಶ್ನೆಯನ್ನು ಯೇಸು ಸ್ವಾಮಿ ಪೇತ್ರನಿಗೆ ನೇರವಾಗಿ ಹಾಕ್ತಾನೆ. ನೀನು ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ ಅಂತ ಹೇಳ್ತಾನೆ. ಆಗ ಪೇತ್ರನಂತರ ಕ್ಯಾಶುವಲ್ ಆಗಿ ಉತ್ತರ ಕೊಡ್ತಾನೆ, ಹೌ ಸ್ವಾಮಿ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನಂತ ನೀನೇ ಬಲ್ಲೆ ಅಂತ ಹೇಳ್ತಾನೆ. ಇಲ್ಲಿ 15ನೇ ವಚನ 21ನೇ ಸಂಧಿಯಲ್ಲಿ ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನವನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಅಂತ ಹೇಳ್ತಾರೆ. ಇದು ಭಾಳ ಕಷ್ಟ, ಕುರಿ ಮರಿ, ಅದಕ್ಕೆ ನಡೆಯೋಕ್ಕಾಗಲ್ಲ, ಬೇರೆ ಕುರಿಗಳೊಟ್ಟಿಗೆ ಹೋಗುವ ಸಾಮರ್ಥ್ಯ ಅದಕ್ಕೆ ಇರಲ್ಲ. ಕೆಲವು ಸಾರ ಅದನ್ನು ಕೈಯಲ್ಲೇ ಎತ್ಕೊಂಡು ಹೋಗಬೇಕಾಗುತ್ತೆ. ಈ ಕುರಿ ಮೇಯಿಸುವವರು ಮೇಯಿಸ್ದನ್ನು ನೋಡಿದ್ದೇನೆ, ಅಲ್ಲೇ ಮರೆ ಹಾಕಿರುತ್ತೆ ಅದು ಹಿಂಗೆ ಕೈಯಲ್ಲಿ ಇಟ್ಕೊಂಡೇ ಹೋಗ್ತಾನೆ, ಅದಕ್ಕೆ ನಡೆಯೋಕ್ಕಾಗಲ್ಲ,
ಅದಕ್ಕೆ ಶಕ್ತಿ ಇರಲ್ಲ. ಇಂಥ ಕುರಿಗಳನ್ನು ಮೇಯಿಸು ಅಂತ ಹೇಳ್ತಾನೆ ಯಶು. ಇದು ಸ್ವಲ್ಪ ನಾಜೂಕಾಗಿರಬೇಕು, ಜಾಗರೂಕರಾಗಿರಬೇಕು, ಇಲ್ಲಾಂದರೆ ಕುರಿ ಮರಿ ಸತ್ತೋಗ್ಬಿಡುತ್ತೆ. ಕೆಲವು ಸಾರಿ ಏನಾಗುತ್ತೆ, ತಾಯಿ ತುಳಿದು ಬಿಡುತ್ತೆ. ಅದನ್ನು ಒಂದೆರಡು ದಿನ ಭಾಳ ಜಾಗ್ರತೆಯಿಂದ ಪಾಲನೆ ಮಾಡಬೇಕು. ಸೊ ಇಲ್ಲಿ ನನ್ನ ಕುರಿ ಮರಿಗಳನ್ನು ಮೇಯಿಸು ಅಂತ ಹೇಳ್ತಾನೆ. ಆತನು ತಿರುಗಿ ಎರಡನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಅವನಿಗೆ ಆತನವನಿಗೆ ನನ್ನ ಕುರಿಗಳನ್ನು ಕಾಯಿ ಅಂತ, ಅಲ್ಲಿ ಮೇಯಿಸು ಅಂತಾನೆ, ಇಲ್ಲಿ ಕಾಯಿ ಅಂತ. ಮೇಯಿಸೋದು ಗುಂಪಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸುತ್ತಿಸ್ಕೊಂಡು ಬರೋದು. ಕಾಯ್ದು ಅಂದರೆ ರಾತ್ರಿಯಲ್ಲಿ ತೋಳಗಳು, ಆ ಕ್ರೂರ ಮೃಗಗಳು ಕುರಿಗಳನ್ನು ಅಟ್ಯಾಕ್ ಮಾಡುತ್ತೆ. ಮೊದಲ ಕಾಲದಲ್ಲಿ ಕುರಿಗಳನ್ನು ಫೀಲ್ಡಲ್ಲೇ ಬಿಟ್ಬಿಡ್ತಾ ಇದ್ರು, ಅದಕ್ಕೆ ಸುತ್ತ ಒಂದು ಏನ ತಡ್ಕೆ ಹಾಕ್ತಾ ಇದ್ರು, ಸುತ್ತ ಒಂದು ಬೇಲಿ ಥರ ಹಾಕ್ಬಿಟ್ಟು ಅಲ್ಲೇ ಕುರುಬರು ಮಲ್ಕೊಂಡು ಬಿಡೋರು. ಪಾಪ, ಚಳಿ ಗಾಳಿ ಅಂತ ಇಲ್ಲದೆ ಆ ಮಂಜುಗಡ್ಡೆಗಳು ಬೀಳುವಂಥ ಸಮಯದಲ್ಲಿ ಕೂಡ ಆ ಫೀಲ್ಡಲ್ಲಿ ಅವರು ಕಾಯ್ತಾ ಇದ್ರು, ಟೆಂಟ್ ಹಾಕ್ಕೊಂಡು ಫೀಲ್ಡಲ್ಲಿ ಮಲ್ಕೊಂಡು ಬಿಡ್ತಾ ಇದ್ರು. ಇನ್ನು ಆ ಕುರಿಗಳು ಏನಾದರೂ ಅಪಾಯ ಬಂದಿತೆ, ಕರಡಿಗಳ ಅಪಾಯ, ಸಿಂಹಗಳ ಅಪಾಯ, ಹುಲಿಗಳ ಅಪಾಯ, ತೋಳಗಳು, ಇವುಗಳ ಅಪಾಯದಿಂದ ಆ ಕುರಿಗಳನ್ನು ಕಾಪಾಡೋದಕ್ಕಾಗಿ ಅವರು ಕಣ್ಣು ಗುಡ್ಡಿನಂತೆ ನೋಡ್ಕೊಳ್ಬೇಕಾಗಿತ್ತು, ರಾತ್ರಿಯಲ್ಲೆಲ್ಲ ಕಾಯಬೇಕಾಗಿತ್ತು. ಸೊ ಇಲ್ಲಿ ಯೇಸುವಾಮಿ ಹೇಳ್ತಾನೆ, ನನ್ನ ಕುರಿಗಳನ್ನು ಕಾಯಿ ಅಂತ ಹೇಳ್ತಾನೆ. ನೀ ನನ್ನ ಮೇಲೆ ನಿಜವಾಗಿ ಮಮತೆ ಇಟ್ಟಿದ್ರೆ ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳ್ತಾನೆ. ಇದು ಕೂಡ ಫಸ್ಟ್ದು ಮೇಯಿಸೋದು ಕೂಡ ಕಷ್ಟ, ಬೆಟ್ಟ ಗುಡ್ಡ ಫೀಲ್ಡಲ್ಲಿ ಎಲ್ಲ ಕಡೆ ಸುತ್ತಬೇಕು. ಆ ಕುರಿ ಹೋದಾಗೆಲ್ಲ ಇವರು ಅದರ ಹಿಂದೆ ಹೋಗಬೇಕು, ಅದನ್ನು ನಡೆಸ್ಕೊಂಡು ಹೋಗಬೇಕು, ಕ್ರೂರ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಕಾಪಾಡಬೇಕು. ಆಮೇಲೆ ರಾತ್ರಿ ಕಾಯುವಂಥದ್ದು ಭಾಳ ಮುಖ್ಯವಾದ. ನಾನು ಆಫ್ರಿಕಕ್ಕೆ ಹೋಗಿದ್ದಾಗ ಮಸಾಯಿ ಜನಾಂಗಗಳ ಅವರ ಊರಿಗೆ ಹೋಗಿದ್ದೆ, ಅಲ್ಲಿಗೆ. ಅಲ್ಲಿ ಅವರು ಯಾವ ಥರ ಮನೆ ಕಟ್ಕೊಂಡಿದ್ದಾರೆಂದರೆ, ಒಂದು ದೊಡ್ಡ ಸರ್ಕಲ್, ಒಂದು 20-30 ಎಕರೆ ಜಾಗ ಇರ್ಬೋದು. ಕಾಡಲ್ಲಿ ಯಾರು ಕೇಳ್ತಾರೆ? ಯಾರು ಕೇಳೋರಿಲ್ಲ, ಕಾಡು, ಅವ್ರ ಕಾಡು ಒಳಗೆ ಇರೋರು. ಅದಕ್ಕೆ ಸುತ್ತ ಮನೆ ಕಟ್ಟಿರ್ತಾರೆ, ಆ ಕಾಡೊಳಗೆ ಸುತ್ತ ಮನೆ ಕಟ್ಟಿರ್ತಾರೆ. 4 ಕಡೆಯಲ್ಲಿ 4 ಓಪನಿಂಗ್ ಬಿಟ್ಟಿದ್ದಾರೆ, ಗೋಡೆಗೆ ಬಾಗಿಲಿಗಳೇನಿಲ್ಲ, ಓಪನ್, ಒಂದಷ್ಟು, ಒಂದು 10 ಅಡಿಯಷ್ಟು ಅಗಲ ಬಿಟ್ಟಿದ್ದಾರೆ. ಆ 10 ಅಡಿಯಲ್ಲಿ ಬಹುಶಃ ಪಾಳಿಗಳಿರ್ಬೋದು, ಆ ಮನೆ ಈ ಮನೆದು ಇವತ್ತು, ನಾಳೆ ಇನ್ನೊಂದು ಮನೆದಂತ ಬೆಂಕಿ ಹಾಕಿಬಿಟ್ಟು ಅಲ್ಲಿ ರಾತ್ರಿ ಕಾವಲಿರ್ತಾರೆ. ಹಸುಗಳಿಗೆ ಶೆಲ್ಟರ್ ಗಿಲ್ಟರ್ ಏನಿಲ್ಲ, ಫೀಲ್ಡಲ್ಲೇ ಮಲಗಿರ್ತದೆ. ಅವರು ಹಸು ಮೇಯಿಸುವವರು, ಮಸಾಯಿ ಜನಾಂಗದವರು. ಅವರಿಗೆ ಹಣ ಅಂದರೆ ಏನು ಗೊತ್ತಿಲ್ಲ, ಊಟ ಅಡಿಗೆ ಏನು ಗೊತ್ತಿಲ್ಲ ಅವರಿಗೆ. ಯಾವುದಾದರೂ ಒಂದಿನ ಕುರಿಯ ಮಾಂಸವನ್ನು ಸುಟ್ಟು ತಿಂತಾರೆ, ಯಾವುದೋ ಒಂದು ವೆಕೇಷನ್ಗಳ. ಇನ್ನು ಬೇರೆ ದಿನದಲ್ಲಿ ಹಸುವಿನ ಹಾಲು ಮತ್ತು ಅದರ ರಕ್ತ ತೆಗಿತಾರೆ. ಅದರ ಇಲ್ಲಿ ಈ ಒಂದು ದಪ್ಪ ನರ ಇದೆ ಇಲ್ಲಿ, ಅದಕ್ಕೆ ಚುಚ್ಚಿಬಿಡ್ತಾರೆ. ಚುಚ್ಚಿದಾಗ ಚಿಲ್ಲಂತ ರಕ್ತ ಬಂದುಬಿಡುತ್ತೆ, ಅದನ್ನು ಶೇಖರಣೆ ಮಾಡಿ ಹಾಲು ಮತ್ತು ರಕ್ತ ಬೆರೆಸಿಬಿಟ್ಟು ಕುಡಿತಾರೆ. ಅದವರ ಆಹಾರ ಪದ್ಧತಿ. ಮತ್ತು ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ, ಲೋಕ ಗೊತ್ತಿಲ್ಲ, ಹಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬರೀ ಹಸು ಅವರ ಜನರು ಅಷ್ಟೇ, ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಲ್ಲಿ ಅವರ ಹಳ್ಳಿಯನ್ನು ಮನೆಯಾಟ ಅಂತ ಕರೀತಾರೆ ಅವರ ಭಾಷೆಯಲ್ಲಿ. ಆ ಮನೆಯಾಟಕ್ಕೆ ನಾನು ಹೋಗಿದ್ದೆ, ಅವರ ಜೊತೆಯಲ್ಲಿ ಮಾತಾಡಿದ್ದೆ. ದೇವರದೊಂದು ಅವಕಾಶ ನನಗೆ, ನಾನು ಕಿನಿಯಾಗಿ ಹೋಗಿದ್ದಾಗ ಅಲ್ಲಿ ನನಗೆ ಕೊಟ್ಟರು. ಸೊ ಇಲ್ಲಿ ಆ ಕಾಯುವಂಥದ್ದು ನೋಡಿ, 4 ಬಾಗಿಲುಗಳು, ಅಲ್ಲಿ 4 ಬಾಗಿಲುಗಳಲ್ಲಿ ಆ ಈಟಿಗಳೆಲ್ಲ ಹಿಡ್ಕೊಂಡು ರಾತ್ರಿಯೆಲ್ಲ ಕಾವಲು ಮಾಡ್ತಾರೆ. ಚಳಿಗೆ ಬೆಂಕಿ ಹಾಕೊಂಡು ಬಿಡ್ತಾರೆ ದೊಡ್ಡದಾಗಿ. ಸಾಮಾನ್ಯವಾಗಿ ಬೆಂಕಿ ಇದ್ದರೆ ಕ್ರೂರ ಮೃಗಗಳು ಬರಲ್ಲ, ಬೆಂಕಿಗೆ ಭಯಪಟ್ಟು ಬೆಂಕಿ ಹಾಕೊಂಡು ಕಾಯ್ತಾರೆ. ಸೊ ಇಲ್ಲಿ ಯೇಸು ಸ್ವಾಮಿ ಪೇತನಿಗೆ ಇದನ್ನು ಹೇಳ್ತಾನೆ, ನನ್ನ ಕುರಿಗಳನ್ನು ಕಾಯಿ ಅಂತ ಹೇಳ್ತಾನೆ. ಫಸ್ಟ್ ಹೇಳ್ತಾನೆ ನನ್ನ ಕುರಿ ಮರಿಗಳನ್ನು ಮೇಯಿಸು ಅಂತಾನೆ.
ಎರಡನೇದಾಗಿ ನನ್ನ ಕುರಿಗಳನ್ನು ತಾಯಿ ಅಂತಾನೆ. ಮೂರನೇ ಸಾರಿ ಆತನು ಮೂರನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ ಎಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವ್ವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ, ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗಿಷ್ಟ ಇಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಆತನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ನೋಡಿ. ಇಲ್ಲಿ ಪೇತ್ರನು ಎಂಥ ಸಾವು ಅನುಭವಿಸ್ತಾನಂತ ಯೇಸು ಗೊತ್ತಿತ್ತು. ಇಲ್ಲಿ ಹೇಳ್ತಾನೆ, ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ. ಸೊ ಬಹಳ ಅದ್ಭುತವಾದ ಒಂದು ಸಂದೇಶ ಇದು ಪೇತ್ರನಿಗೆ. ಪೇತ್ರನ ಮನ ಪರಿವರ್ತನೆ ಆಗುವಂಥದ್ದು, ಮತ್ತು ಅವನು ಯಾವ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸ್ತಾನೆ. ಪೇತ್ರನು ಶಿಲುಬೆಗೆ ಹಾಕಿಸಲ್ಪಟ್ಟವನಾಗಿ ಸತ್ತ. ಅದು ಕೂಡ ಎಂಥ ಶಿಲುಬೆ, ಎಕ್ಸ್ ಆಕಾರದ ಶಿಲುಬೆ. ಎಕ್ಸ್ ಆಕಾರದ ಶಿಲುಬೆ, ಪ್ಲಸ್ ಅಲ್ಲ. ಈಗ ಎಷ್ಟು ಮೇಲೆ ಅಡ್ಡ ಇತ್ತಲ್ಲ, ಇದು ಆ ಥರದಲ್ಲ, ಎಕ್ಸ್ ಹಿಂಗೆ. ಅಲ್ಲಿ ಕಾಲು ಕೂಡ ಅಗಾಲ ಆಗಿರ್ತದೆ, ಕೈ ಕೂಡ ಅಗಾಲವಾಗಿರ್ತದೆ. ಅಲ್ಲಿ ಶಿಲುಬೆಗೆ ಹಾಕಿದ್ರು. ಅದೇ ಪೇತ್ರನು ಏನು ಹೇಳ್ತಾನೆ, ನನ್ನ ಸ್ವಾಮಿಯ ತಲೆ ಮೇಲೆ ಇತ್ತು, ಅಲ್ಲಿ ನನ್ನ ತಲೆ ಬೇಡ, ನನ್ನ ತಲೆ ಕೆಳಗಾಕಿ ಶಿಲುಬೆಗೆ ಹಾಕಿ, ಯಾಕಂದರೆ ನನ್ನ ಸ್ವಾಮಿಯ ಪಾದ ಇರುವಲ್ಲಿ ನನ್ನ ತಲೆ ಇರಬೇಕು. ನೋಡಿ ಎಂಥ ಒಂದು ಮನೋಭಾವ ಭಕ್ತರಲ್ಲಿ ಇದ್ದಿದ್ದು. ಇದೆಲ್ಲ ನಮ್ಮನ್ನು ಪ್ರಬೋಧಿಸುವ ಸತ್ಯ ವಚನಗಳು. ಎಂಥ ಸ್ಯಾಕ್ರಿಫೈಷಲ್ ಲೈಫ್, ಎಂಥ ತ್ಯಾಗಮಯವಾದ ಮನೋಭಾವ, ಮತ್ತು ಎಂಥ ರೀತಿಯಲ್ಲಿ ತಾವು ಸಾಯುವುದಕ್ಕೂ ಸಿದ್ಧ, ಅದು ಕೂಡ ಕ್ರೂರವಾದ ಸಾವನ್ನು ಅನುಭವಿಸೋದಕ್ಕೂ ಸಿದ್ಧ ಅಂತ ಆ ಸಿದ್ಧ ಮನಸ್ಸು ಅವರಲ್ಲಿತ್ತು. ಆದುದರಿಂದ ಪೇತ್ರನು ಇವತ್ತು ಕೂಡ ಅವನು ಸತ್ತರೂ ಬದುಕುವವನಾಗಿದ್ದಾನೆ. ಪೇತ್ರನು ಇದ್ದಾನೋ ಎಂಬ ಭಾಷೆ ನಮಗಾಗುತ್ತೆ, ಯಾಕಂದರೆ ಅವನು ಸತ್ತರು ಬದುಕ್ತಾ ಇದ್ದಾನೆ. ಯಾಕಂದರೆ ಅವನು ಎಂಥ ಮರಣದಿಂದ ಕ್ರಿಸ್ತನನ್ನು ಮಹಿಮೆ ಪಡಿಸಿದನು ಅಂತ ನಾವು ನೋಡುತ್ತೇವೆ. ನನ್ನ ಸ್ವಾಮಿಯ ಪಾದ ಇರುವಲ್ಲಿ ನನ್ನ ತಲೆ ಇರಲಿ, ನಾನು ಆತನ ತಲೆ ಇರುವಲ್ಲಿ ನನ್ನ ತಲೆ ಇಡುವುದಕ್ಕೆ ನಾನು ಯೋಗ್ಯನಲ್ಲ, ಆತನ ಪಾದದ ಹತ್ರ ನನ್ನ ತಲೆ ಇರಬೇಕು ಅಂತ ಹೇಳ್ತಾರೆ. ಯೇಸುವಿನ ಪಾದ ಒಂದು ಭಾಳ ಶ್ರೇಷ್ಠವಾದ ಒಂದು ಸ್ಥಾನ. ಆ ಪಾದದ ಹತ್ರ ಯಾರ್ಯಾರು ಕೂತ್ಕೊಂಡ್ರು ಅವರು ಮಹಾನ್ ವ್ಯಕ್ತಿಗಳಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟರು. ಅಂಥವರಲ್ಲಿ ಒಬ್ಬಳು ಮರಿಯಳು. ಮರಿಯಳು ಯೇಸು ಪಾದದಲ್ಲಿ ಕೂತು ಏನು ಆತನ ಬಾಯಿಂದ ಬರುವ ಆ ಮಧುರವಾದ ವಾಕ್ಯವನ್ನು ಕೇಳುತ್ತಾ ತನ್ನ ಆತ್ಮದಲ್ಲಿ ಅದನ್ನು ತುಂಬಿಸಿಕೊಳ್ಳುತ್ತಾ ಸಂತೃಪ್ತಳಾಗಿರುವುದನ್ನು ನಾವು ಕಾಣ್ತೇವೆ. ಒಬ್ಬ ಸಂಗೀತಗಾರನು ಕೂಡ ಇದನ್ನು ಬರೀತಾನೆ, ಯೇಸು ಪಾದದಲ್ಲಿ ಕೂತ ಮರಿಯಳು ಜ್ಞಾನ ಪಡ್ಕೊಂಡು ಧನ್ಯಳಾದಳು ಅಂತ ಹೇಳ್ತಾರೆ. ಅದರಿಂದ ಸ್ವಾಮಿಯ ಪಾದ, ಈಗ ನಾವು ದೇವಾಲಯದಲ್ಲಿ ಬಂದು ಕೂತಿದ್ದೇವೆ ಅಂದರೆ ನಾವು ಎಲ್ಲಿ ಕೂತಿದ್ದೇವೆ, ಸ್ವಾಮಿಯ ಪಾದದಲ್ಲಿ ಕೂತಿದ್ದೇವೆ. ನಾವು ಪ್ರಾರ್ಥನೆ ಮಾಡೋದಕ್ಕೆ ಕೂತಿದ್ದೇವೆ ಅಂದರೆ ನಾವು ಸ್ವಾಮಿಯ ಪಾದದಲ್ಲಿ ಕೂತಿದ್ದೇವೆ. ನಾವು ದೇವರ ವಾಕ್ಯವನ್ನು ಸಾರೋದಕ್ಕೆ ಕೂತಿದ್ದೇವೆ ಅಂದರೆ ಸ್ವಾಮಿಯ ಪಾದದಲ್ಲಿ ಕೂತ್ಕೊಂಡು ನಾವು ಸಾರ್ತಾ ಇದ್ದೇವೆ. ನಮ್ಮ ಆರಂಭದ ದಿನಗಳಲ್ಲಿ ಇಂಥ ಸ್ಟೇಜ್ ಏನಿರಲಿಲ್ಲ. ನಮ್ಮ ಅಯ್ಯನವರು ಕಡೆಯವರೆಗೂ ನೆಲದಲ್ಲೇ ಕೂತ್ಕೊಂಡು ಪ್ರಸಂಗ ಮಾಡಿದ್ರು. ಒಂದು ಹಲಿಗೆ ಹಾಕ್ತಾಯಿದ್ರು, ಆ ಹಲಿಗೆ ನಾನು ಪ್ರಿಸರ್ವ್ ಮಾಡಿದ್ದೇನೆ. ಅದರ ಮೇಲೆ ಒಂದು ಕಾರ್ಪೆಟ್ ಹಾಕ್ಕೊಳ್ತಾ ಇದ್ರು, ಒಂದಿಷ್ಟು ದಪ್ಪ. ಇಲ್ಲಿ ಭಯಂಕರ ತಣು, ಅಡಿಯಲ್ಲಿ ನೀರು ಹರಿತದೆ ಇಲ್ಲಿ, ಅದರಿಂದ ಭಾರ ಕೋಲ್ಡ್ ಆಗ್ತಿತ್ತು ಅವ್ರಿಗೆ. ಸೀನ್ಕೊಂಡೆ ಪಾಪ, ಒಂದೆರಡು ಟವಲ್ ಒದ್ದಾಗ್ಬಿಡೋದು, ಅಷ್ಟು ಅವ್ರಿಗೆ ಕೋಲ್ಡ್ ಆಗ್ತಾಯಿತ್ತು. ಆದರೂ ಕೂಡ ಈ ಥರ ಅವ್ರು ಕೂತ್ಕೊಂಡಿಲ್ಲ. ನಮ್ಮ ಕಾಲದಲ್ಲಿ
ಅಷ್ಟರವರೆಗೆ ನಾವು ಹೋಗಲಿಲ್ಲ, ಅಂಥ ತ್ಯಾಗದವರೆಗೆ ನಾವು ಹೋಗಲಿಲ್ಲ. ಎರಡನೇದಾಗಿ ಅವರ ಕಾಲು ಮುರಿದ್ರೂ ಕೂಡ ಅವರು ಕೆಳಗೇನೆ ಕೂತ್ಕೊಂಡು ಪ್ರಸಂಗಿಸ್ತಾ ಇದ್ರು. ಅಭ್ಯಾಸ ಕೂಡ ಅದಕ್ಕೆ ಭಾಳ ಮುಖ್ಯ. ನಾನು ಈಗ ಟ್ರೈ ಮಾಡ್ತೇನೆ ಕೂತ್ಕೊಳ್ಳೋಕ್ಕೆ. ಮೊದಲು ನಾನು ಕೆಳಗೆ ಕೂತ್ಕೊಳ್ತಾ ಇದ್ದೆ, ಈಗ ಕಾಲು ನೋವು ಬಂದಮೇಲೆ ನನಗೆ ಆಗಲಿಲ್ಲ. ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತೇನೆ, ಕೆಳಗೆ ಮೇಲೆ ರೂಮ್ನಲ್ಲಿ ಕೆಳಗೆ ಕೂತ್ಕೊಳ್ತೇನೆ ಕಾರ್ಪೆಟ್ನಲ್ಲಿ. ಆದರೂ ಕಾಲು ತುಂಬ ನೋವು ಬಂದುಬಿಡುತ್ತೆ, ಕೆಳಗೆ ಕೂತ್ರೆ ತುಂಬ ಕಾಲು ನೋವು ಬರುತ್ತೆ. ಅದರಿಂದ ನಾವು ಕೂತ್ಕೊಂಡು ಪ್ರಸಂಗ ಮಾಡಬೇಕಾಯ್ತು. ಪ್ರಿಯ ದೇವಜನರೇ, ನಾವು ತಿಳಿಯುವಂಥದ್ದು ಯೇಸುವಿನ ಪಾದದಲ್ಲಿ ಕೂತ್ಕೊಳ್ಳೋ ಅಧೀನ ಮನಸ್ಸು ನಮಗೆ ಬೇಕು. ಎಲ್ಲರಿಗೂ ಸರಿ ಸರಿ ಕೂತ್ಕೊಳ್ಳೋಕ್ಕೆ ಇಷ್ಟ, ಸಮಾನರಾಗಿ ಒಂದೇ ಥರದ ಚೇರ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ. ಸೊ ಸರಿ ಸಮಾನವಾಗಿ ಕೂತ್ಕೊಳ್ಳೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಹೊರತು ಪಾದದಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದಾಗ ಅವನ ಮನಸ್ಥಿತಿ ಏನಿತ್ತು? ನಾನು ಸ್ವಾಮಿಯ ಪಾದದಲ್ಲಿ ನನ್ನ ತಲೆ ಇಟ್ಟು ನಾನು ಸಾಯಬೇಕು, ನನ್ನ ಪ್ರಾಣ ಬಿಡಬೇಕು ಅಂತ ಆಶೆ ಅವನ ಹೃದಯದಲ್ಲಿತ್ತು. ಅಂದಾತನು ಮೂರು ಸಾರಿ ಈ ಪ್ರಶ್ನೆಯನ್ನು ಕೇಳ್ತಾನೆ, ಸ್ವಾಮಿ ನನ್ನ ಪ್ರೀತಿಸ್ತೀಯಾ, ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತೀಯಾ ಅಂತ ಹೇಳ್ತಾನೆ. ಮೊದಲನೇ ಸಾರಿ ಏನು ಹೇಳ್ತಾನೆ, ಅವರು ಊಟವಾದ ಮೇಲೆ ಯೋಹನ್ನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ. ಇವರೆಲ್ಲರಿಗಿಂತ, ಇವರಿಗಿಂತ ಅಂದರೆ ಅಲ್ಲಿದ್ದ ಬೇರೆಯವರನ್ನೆಲ್ಲ ತೋರಿಸ್ತಾನೆ, ಅವರು ಕೂಡ ಯೇಸುವನ್ನು ಪ್ರೀತಿಸುವವರೇ, ಆದರೆ ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಪೇತ್ರನ ಹೇಳ್ತಾನೆ, ಹೌದು ಸ್ವಾಮಿ, ಇವರೆಲ್ಲರಿಗಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೇನೆ. ಏನಾವ ಸಂಗೀತದಲ್ಲಿ ಹಾಡಿದೆವಲ್ಲ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೇ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಕೆಲವರು ಆಗಲೇ ಹೇಳಿದಲ್ಲ, ಚಿನ್ನ ಬೆಳ್ಳಿ ಅಂದರೆ ಭಾಳ ಪ್ರೀತಿ ಅವರಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಅದರ ಮೇಲೆ ಎಷ್ಟು ಮಮತೆ ಇರ್ತದೆ ಅಂದರೆ ಅದರ ಸಂಪಾದನೆಗಾಗಿ ತಮ್ಮ ಮನುಷ್ಯತ್ವನೇ ಕಳ್ಕೊಳ್ತಾರೆ ಕೆಲವರು. ಸೊ ನೋಡಿ, ಆ ಒಂದು ಆಸೆ ಬಂದಾಗ ಮನುಷ್ಯ ಹಿಂದೆ ಹೋಗ್ತಾ ಇದ್ರು ಆ ಬೆಳ್ಳಿ ಬಂಗಾರ. ಕೆಲವರ ಕಿವಿಯಲ್ಲಿ ಒಂದು ಚಿಕ್ಕ ಓಲೆ ಇರುತ್ತೆ ಹೆಂಗಸರದು, ಇಲ್ಲ ಚೈನ್ ಯಾವ್ದಾದ್ರು ಇರ್ತದೆ, ಅದನ್ನು ಕಿತ್ತು ಕೆಲವರು ತೆಗಿಲಿಕ್ಕೆ ಬಂದು ಹರಿದು ತೆಗೆದದ್ದು ಉಂಟು. ಮನುಷ್ಯ ಚಿನ್ನ ಬೆಳ್ಳಿಗಾಗಿ ಎಷ್ಟರ ಮಟ್ಟಿಗೆ ಆಸೆಯನ್ನು ತೋರಿಸ್ಕೊಡ್ತಾನೆ. ಆಗ ತಾಯಿ ಮಕ್ಕಳು ಏಮ ಭೇದ ಇಲ್ಲ. ಅದಕ್ಕೆ ಇಲ್ಲಿ ಇವನು ಬರೀತಾನೆ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ. ಆಮೇಲೆ ಹೇಳ್ತಾನೆ, ಲೋಕದ ಮೇಲಿನ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೋ, ಲೋಕದ ಆಸೆ ಭೋಗ ಇದರ ಪ್ರೀತಿಯನ್ನು ಬಿಟ್ಟು ನನ್ನನ್ನು ಪ್ರೀತಿಸ್ತೀಯಾ. ಯಾರು ಯೇಸುವನ್ನು ಪ್ರೀತಿಸ್ತಾರೋ ಅವರು ಇತರ ಪ್ರೀತಿಗಳನ್ನು ತೊರೆದು ಬಿಡಬೇಕು. ಕೆಲವು ಸಾರಿ ಮಕ್ಕಳ ಮೇಲೆ ಕೂಡ ನಮಗೆ ಯೇಸುವಿಗಿಂತ ಹೆಚ್ಚಿನ ಪ್ರೀತಿ ಇರಬಾರ್ದು. ಹೆಂಡತಿ ಮೇಲೆ ಆಗಲಿ, ಗಂಡನ ಮೇಲೆ ಆಗಲಿ, ತಂದೆ ತಾಯಿಗಳ ಮೇಲೆ ಆಗಲಿ, ಮಕ್ಕಳ ಮೇಲೆ ಆಗಲಿ, ಮೊಮ್ಮಕ್ಕಳ ಮೇಲೆ ಆಗಲಿ. ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿ ಮಾಡಲ್ಲ, ಮೊಮ್ಮಕ್ಕಳನ್ನು ಭಾಳ ಪ್ರೀತಿ ಮಾಡ್ತಾರೆ. ನಮಗೆ ಅತಿ ಪ್ರಿಯನಾದ ವ್ಯಕ್ತಿ ನಮ್ಮ ಯೇಸು ಸ್ವಾಮಿ ಮಾತ್ರ. ನಮಗಾಗಿ ಪ್ರಾಣ ಕೊಟ್ಟವನು ಆತನೇ, ನಮಗಾಗಿ ಹಿಂಸೆಯನ್ನು ತಾಳಿದವನು ಅವನೇ, ನಮ್ಮ ಶಾಪ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿಯ ಕ್ರೂಜೆಯಲ್ಲಿ ತೂಗಿದವನು ಆತನೇ. ಆದ್ದರಿಂದ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾವು ಯೇಸುವನ್ನು ಪ್ರೀತಿಸಬೇಕು. ಆಮೇಲೆ ಮುಂದೆ ಹೇಳ್ತಾನೆ, ಮುಂದೆ ಏನು ಹೇಳ್ತಾನೆ, ಸ್ಥಾನ ಮಾನ ಪ್ರಾಣಕ್ಕಿಂತಲೂ. ಕೆಲವರಿಗೆ ಸ್ಥಾನ ಮಾನ ಅಂದರೆ ಭಾಳ, ಈಗ ನಾವು ನೋಡ್ತೇವೆ ರಾಜಕಾರಣಿಗಳನ್ನು ಸ್ಥಾನ ಮಾನಕ್ಕಾಗಿ ಎಷ್ಟು ಹೋರಾಟ ನಡೀತದೆ. ಅದು ಅಲ್ಲೇ ಅಂತ ನಾನು ಹೇಳ, ಚರ್ಚ್ಗಳಲ್ಲಿ ಇದೆ. ಒಂದು ಎಲ್ಡರ್ ಆಗಲಿಕ್ಕೆ ಎಷ್ಟೋ ಗಲಾಟೆಗಳು, ಎಲೆಕ್ಷನ್ ಬಡದಾಟ ಹೊಡೆದಾಟ. ಒಂದು ಕಡೆಯಲ್ಲಿ ಎಲೆಕ್ಷನ್ ಆಯಿತು ಒಂದು ಚರ್ಚಲ್ಲಿ, ಎಲೆಕ್ಷನ್ ಆದಮೇಲೆ ವಾರ್, ಸಿವಿಲ್ ವಾರ್ ಥರ, ಎರಡು ಗುಂಪಿನವ್ರು ಸೇರಿಕೊಂಡು ಜಗಳ ಹೊಡೆದಾಟ ಚರ್ಚ್ ಕಂಪೌಂಡ್ ಆಗಿ, ಬರೀ ಎಲ್ಡರ್ಸ್ ಆಗೋದಕ್ಕೆ ಏನೇನು ಅಯ್ಯೊಬ್ಬ ಒಬ್ಬರ ಮೇಲೆ ಒಬ್ಬರು ಪ್ರಿಂಟ್ ಮಾಡೋದು, ಅವರು ಸರಿ ಇಲ್ಲ, ಅದು ಅವ್ರು ದುಡ್ಡು ತಿಂದರು, ಇವರು ದುಡ್ಡು ತಿಂದರು, ಇದೆಲ್ಲ ಸಭೆಗಳಲ್ಲಿ ಕೂಡ ನಡೀತಾ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾನೆ, ಸ್ಥಾನ ಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವ, ಸ್ಥಾನಕ್ಕಾಗಿ ಮಾನಕ್ಕಾಗಿ
ಪ್ರಾಣಕ್ಕಾಗಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತೀಯಾ. ಆಮೇಲೆ ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ, ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ. ಕಡೆಯದಾಗಿ ಹೇಳ್ತಾನೆ, ನನ್ನನ್ನು ಅರಿಯುವ ಆಸೆ ಒಂದೇ ನಿನ್ನ ಶ್ರೇಷ್ಠ ಆಸೆಯೋ, ಆಜ್ಞೆ ಪಾಲಿಸಿ ಅಧೀನ ಪಡಿಸಿ ನನ್ನ ಪ್ರೀತಿಸ್ರಿಯೋ ಅಂತ ಹೇಳ್ತಾರೆ. ಸೊ ವಿ ನೀಡ್ ಟು ಲವ್ ದ ಲಾರ್ಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್. ದಿಸ್ ಇಸ್ ವಾಟ್ ಗಾಡ್ ರಿಕ್ವೈರ್ಸ್ ಫ್ರಮ್ ಅಸ್, ಅಂಡ್ ದಿಸ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಗಾಡ್ ಟುಡೇ ಅಬೌಟ್ ಹಿಸ್ ಚಿಲ್ಡ್ರನ್. ಇವತ್ತು ನಾವು ಸ್ವಾಮಿ ನಮ್ಮಿಂದ ಬಯಸುವಂಥ ಅತಿ ಶ್ರೇಷ್ಠವಾದ ವಿಷಯ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆತನನ್ನು ಪ್ರೀತಿಸ್ಬೇಕು. ಇಲ್ಲಿ ಪೇತ್ರನಿಗೆ ಪ್ರಶ್ನೆ ಮಾಡ್ತಾನೆ, ಆವಾಗ ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ ಅಂತಾನೆ, ನನ್ನ ಕುರಿಗಳನ್ನು ಮರಿಗಳನ್ನು ಮೇಯಿಸು ಅಂತಾನೆ. 1971 ಈ ಸಂದೇಶವನ್ನು ಇಸ್ಮಾಯೇಲ್ ಅಂತ ಒಬ್ಬರು ಪಾಸ್ಟರ್ ದೇವಸೇವಕರು ಒಂದು ಮೀಟಿಂಗಲ್ಲಿ ನಡೀತಾ ಇತ್ತು. ಆವಾಗ ಅವರು ಸ್ಪೀಕರ್ ಆಗಿ ಬಂದಿದ್ದರು. ಅವರು ಆತ್ಮ ಪ್ರೇರಿತರಾಗಿ ಒಂದು ದಿನ ಪ್ರಸಂಗ ಮಾಡಿದರು, 2 ಇದರ ಮೇಲೆ ಪ್ರಸಂಗ ಮಾಡಿದರು, 3 ಮಾಡಿದರು. 3 ಮಾಡಿದಾಗ ಅಯ್ಯನವರು ಎದ್ದು ನಿಂತ್ಕೊಂಡ್ಬಿಟ್ರು. ಅವ್ರು ಭಾಷಾಂತರ ಮಾಡ್ತಿದ್ರು, ಅವ್ರು ಇಂಗ್ಲೀಷ್ನಲ್ಲಿ ಮಾಡ್ತಾಯಿದ್ರು, ಇವರು ಕನ್ನಡಕ್ಕೆ ಭಾಷಾಂತರ ಮಾಡ್ತಾಯಿದ್ರು. ಅಯ್ಯನವರು ಎದ್ದು ನಿಂತುಬಿಟ್ಟು ಸ್ಪೀಕರ್ಗೆ ಹೇಳಿದ್ರು, ಪ್ರಸಂಗಿ ಹೇಳಿದ್ರು, ಈಗ ನೀನು ನಿಲ್ಲು, ನಾನು ಮಾತಾಡ್ತೇನೆ ಅಂತ. ಅಯ್ಯವರು ಮಾತಾಡ್ತಾನೆ ಅಂದರೆ ಯಾರು ಅದಕ್ಕೆ ಅಡ್ಡಿ ಹೋಗಲ್ಲ. ಸರಿ, ಅವರು ಎದ್ದು ನಿಂತ್ಕೊಂಡ್ರು. ಇಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ, ಎವರೆಸ್ಟನಿದ್ದಾನೆ, ಅವನು ತನ್ನನ್ನು ಸೇವೆಗೆ ಒಪ್ಪಿಸಿಕೊಡೋದಕ್ಕೆ ದೇವರು ಕರೀತಾ ಇದ್ದಾನೆ. ನೀನು ಇವತ್ತು 3 ಇದು 3 ದೇವ್ರನ ಹತ್ರ ಮಾತಾಡಿದ್ದಾನೆ, ನೀನಿವತ್ತು ಒಪ್ಪಿಸಿಕೊಡದಿದ್ದರೆ ನೀನು ಅಪಾಯವನ್ನು ಎದುರಿಸಬೇಕಾಗುತ್ತೆ ಅಂತ ದೇವರು ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರು. ಆ 3 ದೇವರು ಮಾತನಾಡಿದ ನನಗೆ. ಆದ್ದರಿಂದ ಯೇಸುನ ಕುರಿಗಳನ್ನು ಮೇಯಿಸುವ, ಕಾಯುವ ಈ ಒಂದು ಜವಾಬ್ದಾರಿ ನನಗೆ ಕೊಡಲ್ಪಟ್ಟಿತು. ಸುಲಭ ಅಲ್ಲ, ಕಷ್ಟದ ಕೆಲಸ, ಆದರೆ ದೇವರ ಆತ್ಮನು ಈ ಸೇವೆಯನ್ನು ಮಾಡೋದಕ್ಕೆ 50 ನನಗೆ ಕೃಪೆ ಕೊಟ್ಟ. ಈ ಅಕ್ಟೋಬರ್ನಲ್ಲಿ 50 ನಾನು ಕಾಲಿಡ್ತಾ ಇದ್ದೇನೆ. ಅದು ಆತನ ಈ ವಚನ ಮೂಲಕ ನಾನು ಸೇವೆ ಕರೆದ. ಇದರಲ್ಲಿ ಅಂದರೆ ಕನ್ಫರ್ಮೇಷನ್, ಮೊದಲೇ ಆತನನ್ನು ಕರೆದಿದ್ದ ಸೇವೆಗೆ ದರ್ಶನದ ಮೂಲಕ, ಆದರೆ ಈಗ ಈ ವಚನದ ಮೂಲಕ ತಿರುಗಿ ಅಯ್ಯನವರ ಮೂಲಕ ಮಾತನಾಡಿ ಅದನ್ನು ದೃಢಪಡಿಸಿ ಈಗ ಆ ದಿನ ನಾನು ಸೇವೆಗೆ ಒಪ್ಪಿಸಿಕೊಟ್ಟೆ. 50 ಸೇವೆ ಮಾಡಿದೆ. ನನ್ನ 2 ಮಕ್ಕಳು ಕೂಡ ದೇವ್ರ ಸೇವೆಗಿದ್ದಾರೆ, ಮತ್ತು ಅನೇಕರನ್ನು ಸೇವೆಗೆ ತರಬೇತಿ ಪಡಿಸಿ. ಇದರ ಎಲ್ಲ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋ. ಎಷ್ಟೊಂದ ಭಾಗ್ಯ, ಎಷ್ಟೊಂದ ಭಾಗ್ಯ ಕ್ರಿಸ್ತೇಶು ಸೇವೆಯಲ್ಲಿ ನಾನಾಗೆ, ಆ ಭಾಗ್ಯವನ್ನು ಆ ಭಾಗ್ಯವನ್ನೇ ನೀವೆಲ್ಲರೀಗ ಹೊಂದಿಕೊಳ್ಳಿರಿ. ಸಹೋದರ ಸಹೋದರಿ, ದೇವರ ಸೇವೆ ಮಾಡುವಂಥದ್ದು ಕಷ್ಟವಾದರೂ ಅದರಲ್ಲಿನ ಸುಖ, ಸಂತೋಷ, ಸಮಾಧಾನ, ಸಂತೃಪ್ತಿ ಬೇರೆ ಎಲ್ಲೂ ನಮಗೆ ಸಿಕ್ಕದು. ಅಂದ ದೇವರ ಸೇವೆಯನ್ನು ಮಾಡೋಣ, ಜಾಗರೂಕರಾಗಿ ಮಾಡೋಣ, ಎಚ್ಚರಿಕೆಯನ್ನು ಮಾಡೋಣ, ನಮ್ಮ ವಶದಲ್ಲಿ ಕೊಟ್ಟದ್ದನ್ನು ಕಾಪಾಡಿಕೊಳ್ಳೋಣ, ಅದನ್ನು ಶ್ರೇಷ್ಠವೆಂದು ತಿಳಿದುಕೊಂಡು ಗೌರವಪೂರ್ವಕವಾಗಿ ದೇವರಿಗೆ ನಂಬಿಕಸ್ಥರಾಗಿ ಸೇವೆ ಮಾಡೋಣ. ಆಗ ದೇವರು ನಮ್ಮ ವಿಷಯದಲ್ಲಿ ಮೆಚ್ಚುಗೆಯನ್ನು ಸೂಚಿಸಿ ನಮಗೆ ಒಲಿದು ಮಹಾಪ್ರತಿಫಲ ಕೊಡ್ತಾನೆ. ಒಂದು ತಂಬಿಗೆ ತಣ್ಣೀರು ಕೊಟ್ಟರೆ ಬರತಕ್ಕ ಪ್ರತಿಫಲ ತಪ್ಪುವುದೇ ಇಲ್ಲ ಅಂತ ಹೇಳಿದ ಯೇಸು, ನಾವು ಆತನಿಗೋಸ್ಕರ ತ್ಯಾಗ ಏನು ಮಾಡ್ತೇವೋ ಅದಕ್ಕೆ ಪ್ರತಿಫಲ ದೊರೆದಿರ್ತದ? ಖಂಡಿತವಾಗಿ, ನಿಶ್ಚಯವಾಗಿ ನಾವು ಮಾಡುವ ಕೆಲಸಗಳಿಗೆ ಪ್ರತಿಫಲ ದೊರಕ್ತದೆ. ಅದನ್ನ
ವಿಶ್ವಾಸ ಇಟ್ಟು ದೇವರಲ್ಲಿ ನಾವು ಬೇಡುತ್ತಾ ಪ್ರಾರ್ಥನೆಯಲ್ಲಿ ಸಿದ್ಧರಾಗುತ್ತಾ ಸೇವೆ ಮಾಡೋಣ. ಆಗ ಅನೇಕ ನಾಶನಕ್ಕೆ ಹೋಗೋರನ್ನು ರಕ್ಷಿಸಲಿಕ್ಕೆ ಶಕ್ತರಾಗ್ತವೆ. ಅನೇಕ ಜನರ ನೋವು, ಬೇನೆ, ವೇದನೆ, ದುರಾತ್ಮಗಳ ಪೀಡನೆ, ರೋಗ ರುಜನೆಗಳ ಬಾಧೆಗಳು ಇವೆಲ್ಲಗಳಿಂದ ತಪ್ಪಿಸಿ ಅವರ ಕಣ್ಣೀರನ್ನು ಒರೆಸುವ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಸೇವೆಗೆ ಸಾಟಿಯಾದ ಸೇವೆ ಭೂಲೋಕದಲ್ಲಿ ಯಾವ ಸೇವೆನೇ ಇಲ್ಲ. ಒಬ್ಬ ದೇಶದ ಪ್ರೆಸಿಡೆಂಟ್ಗಿಂತಲೂ, ಪ್ರೈಮ್ ಮಿನಿಸ್ಟರ್ಗಿಂತಲೂ, ಎಲ್ಲ ಅಧಿಕಾರಿಗಳಿಗಿಂತಲೂ ಅತ್ಯುನ್ನತವಾದ ಸ್ಥಾನ ದೇವರ ಸೇವೆ. ಅದನ್ನ ಸೈತಾನ ಈ ಸೇವೆ ಮಾಡಬಾರ್ದಂತ ಅನೇಕ ವಿಧದಲ್ಲಿ ಕಷ್ಟಗಳನ್ನು ತಂದು ಹಾಕ್ತಾನೆ, ಅಡ್ಡಗೋಡೆಗಳನ್ನು ಹಾಕ್ಬಿಡ್ತಾನೆ, ನಾವು ದಾಟಿ ಮುಂದೆ ಹೋಗದಾಗೆ ಅಡ್ಡ ಕಟ್ತಾನೆ. ತನ್ನ ಶತ್ರುಗಳನ್ನು ಬಿಟ್ಟು, ತನ್ನ ಸೈನಿಕರನ್ನು ಬಿಟ್ಟುಬಿಟ್ಟು ಶತ್ರುಗಳಾಗಿ ನಮ್ಮೊಟ್ಟಿಗೆ ಹೋರಾಡುವಂತೆ ಮಾಡ್ತಾನೆ. ಆದರೆ ಎಲ್ಲ ವಿಷಯಗಳಲ್ಲಿ ಜಯ ನಮ್ಮದು. ಅಂದ ಏನು ಹೇಳ್ತಾನೆ ಇನ್ನೊಬ್ಬ ಸಂಗೀತಗಾರನು, ದೃಢನೆಲ್ಲೋವಾ ಸ್ಥಿರನೆಲ್ಲೋವಾ ಕ್ರಿಸ್ತ ತಾನೆ ಬಂಡೆಯೋ ಕಾಡೆವಾರೆಗೆ ಸ್ಥಿರ ನಿಂತಾರೆ ನಿತ್ಯ ರಾಜದು ಸೇರ್ವೆ. ಓ ನೋಡಿ, ಆ ಸ್ಥಿರತೆ ನಮ್ಮಲ್ಲಿ ಕಾಪಾಡಿಕೊಳ್ಬೇಕು. ನಮ್ಮ ರಿವಾರ್ಡ್ ದೇವರೇ, ಯೇಸುವೇ ನಮ್ಮ ರಿವಾರ್ಡ್. ನಮ್ಮ ಪ್ರಯಾಸಕ್ಕೆ ಪ್ರತಿಫಲ ತಪ್ಪುದೇ ಇಲ್ಲ. ನಾವೇನು ತ್ಯಾಗ ಮಾಡ್ತೇವೆ ಅದಕ್ಕೆ 100% ಆತನ ಹಿಂದೆ ಕೊಡ್ತಾನೆ. ಮಾರ್ಕ 10ನೇ ಸಂಧಿಯಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ನಾವೇನು ತ್ಯಾಗ ಮಾಡ್ತೇವೋ ಕ್ರಿಸ್ತನಿಗಾಗಿ, ಆತನ ಸೇವೆಗಾಗಿ, ಅದಕ್ಕೆ 100% ಆಶೀರ್ವಾದ ನಮಗೆ ಹಿಂದಕ್ಕೆ ಆತನ ಅನುಗ್ರಹಿಸ್ತಾನೆ. ಅದನ್ನು ನಾವು ಯಾವ ರೀತಿಯಲ್ಲಿ ಭಯ ಪಡೆದೇ ಮುಂದಕ್ಕೆ ಹೋಗೋಣ, ಸ್ಥಿರ ನಿಲ್ಲೋಣ, ಕರ್ತನ ಸೇವೆಯನ್ನು ಮಾಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನು ನಾವು ಪ್ರೀತಿಸೋಣ, ಪವಿತ್ರಾತ್ಮನಿಗೆ ಅಧೀನರಾಗೋಣ, ತಂದೆಯನ್ನು ಘನಪಡಿಸೋಣ. ಪ್ರಾರ್ಥನೆ ಮಾಡು. ತಂದೆಯ ದೇವರೇ, ನಿನ್ನ ವಾಕ್ಯ ನಾವು ಕೇಳಿದ್ದೇವೆ, ನಿನ್ನನ್ನು ಪ್ರೀತಿಸಬೇಕೆಂಬ ಆಜ್ಞೆ ನೀನು ನಮಗೆ ಕೊಟ್ಟಿದ್ದಿ. ಎಲ್ಲದಕ್ಕಿಂತಲೂ, ಎಲ್ಲರಿಗಿಂತಲೂ ನಾವು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಬೇಕು. ಅನೇಕ ಸಾರಿ ನಾವು ಸಂಕಷ್ಟಕ್ಕೆ ಗುರಿಯಾಗುವಂಥದ್ದು ಇಲ್ಲವೇ ನಮ್ಮನ್ನು ಗುರಿಪಡಿಸುವಂಥದ್ದು, ನಾವು ನಿನ್ನನ್ನು ಮನಃಪೂರ್ವಕವಾಗಿ ಪ್ರೀತಿಸದೆ ಲೋಕವನ್ನು ಪ್ರೀತಿಸಿದರಿಂದಲೇ. ಅದು ನಿನ್ನಗಿಂತ ಹೆಚ್ಚಾಗಿ ನಮ್ಮ ಮೇಲೆ, ನಮ್ಮೊಳಗೆ ಯಾರ ಮೇಲೆ ಕೂಡ ಪ್ರೀತಿ ಇರಬಾರ್ದು. ನಿನ್ನಲ್ಲಿ ಮೊದಲು ನಿನ್ನ ಮೇಲೆ ಪ್ರೀತಿ ಇರಬೇಕು, ಆಮೇಲೆ ಬೇರೆಲ್ಲ ವಿಷಯಗಳು. ಫಸ್ಟ್ ನೀನು ಮತ್ತು ನಿನ್ನ ರಾಜ್ಯ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಬಡಿರಿ, ಉಳಿದವುಗಳೆಲ್ಲ ನಿಮಗೆ ಕೊಡಲ್ಪಡುವುದು ಅಂತ ಬರೆಯಲ್ಪಟ್ಟಿನ ಮಾತಿನ ಪ್ರಕಾರ ನಮ್ಮ ತವಕ, ನಮ್ಮ ಆಶೆ, ನಮ್ಮ ಕಾಂಕ್ಷೆ ಎಲ್ಲ ನೀನೇ ಆಗಿರಬೇಕು. ಎಲ್ಲ ಯೇಸುವೆ, ನನಗೆಲ್ಲ ಯೇಸುವೆ ಅಂತ ಸಂಗೀತಗಾರ ಹೇಳಿದಂತೆ, ನಾವು ನಿಜ ಜೀವನದಲ್ಲಿ ನಮಗೆಲ್ಲವೂ ಯೇಸುವೆ ಆಗುವಂತೆ ಸಹಾಯ ನೀಡಬೇಕೆಂದು ಬಿಡ್ತೇವೆ. ವಿ ಕಮಿಟ್ ಅವರ್ ಲೈಫ್ಸ್ ಆಫ್ ಗಾಡ್ ಇನ್ ಟು ಯುವರ್ ಹೋಲಿ ಹ್ಯಾಂಡ್ ಇನ್ ಎಕ್ಸ್ಪೆಕ್ಟಿಂಗ್ ಮೈರಿ ಥಿಂಗ್ಸ್ ಟು ಹ್ಯಾಪನ್ ಆ್ಯಂಡ್ ರಿಸೀವಿಂಗ್ ಗ್ರೇಸ್ ಆಫ್ ಗಾಡ್ ಫ್ರಮ್ ಯುವರ್ ಹ್ಯಾಂಡ್ ಟು ಡೂ ಯುವರ್ ವಿಲ್ ಆ್ಯಂಡ್ ಲವ್ ಯು ಅ ಲಾರ್ಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ವಿ ಪ್ರೇ ದಿ ಲಾರ್ಡ್ ಟು ಹಿಯರ್ ಅವರ್ ಪ್ರೇಯರ್ ಆ್ಯಂಡ್ ಟು ಪರ್ಫಾರ್ಮ್ ಯುವರ್ ಮೈರಿ ಸೈನ್ಸ್ ಆ್ಯಂಡ್ ವಂಡರ್ಸ್ ಇನ್ ದ ನೇಮ್ ಆಫ್ ದ ಫಾದರ್ ಆ್ಯಂಡ್ ಆಫ್ ದ ಸನ್ ಆ್ಯಂಡ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಪ್ರೇ. ಆಮೆನ್. ದೃಢನೆಲ್ಲೋವಾ ಸ್ಥಿರನೆಲ್ಲೋವಾ ಕ್ರಿಸ್ತ ತಾನೆ ಬಂಡೆಯೋ ಕಾಡೆವಾರೆಗೆ ಸ್ಥಿರ ನಿಂತಾರೆ ನಿತ್ಯ ರಾಜ್ಯ ದುಲ್ಸೆ ವೇವೋ.